ಆದರೆ ನಮಗೆ ತಲೆದೂಸಿ ಆಗುವಂತ ಕೆಲಸ ನಾರಾಯಣ ಮಾಡ್ತಾ ಇದ್ದಾರೆ. ಅವರು 5,000 ಜನರು ಕರ್ಕೊಂಡು ಬಂದು ತರ ಸಂಗ್ರಹ ಮಾಡಿ ಕೊಡುವುದು ನಿಜಾಂಗ ಮಾಡುವುದು 350 ಅದು ತೊಂದರೆ. ಜನರಲ್ಲಿ 300 ಪುರಾಣಗಳಲ್ಲಿ ಭಾಗವತದಲ್ಲಿ 300 ರಾಮಾಯಣದಲ್ಲಿ ಶತಾದಿ ಪಂಚಾಶ ಶತಾದಿತ್ರಿಗೆ ಪಂಚಾಶ 350 ಮುಗಿಸ್ಬೋದು. ಅದು ಯಾಕೋ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ನಾರಾಯಣ ಬಿಟ್ಟಾಕೆ 5,000 ಅಂತ ಅರ್ಥ ಕೊಡೋದು ಈಗ ಅದು ಇವತ್ತು ಕಲ್ಪಿಸಿದ್ರೆ ಏನು ಮಾಡಿದ್ದಾವ 5,000 ಒಂದು ಕಲ್ಪದಲ್ಲಿ 300 ಒಂದು ಕಲ್ಪದಲ್ಲಿ ಕೆಳಗೆ ಉಪಾಯ ಅನ್ನುವಂತಹ ಸ್ಥಿತಿ ನಿರ್ಮಾಣ. ಹೀಗೆ ಕೆಲವು ಕಡೆ ಅನಿವಾರ್ಯವಾದಂತಹ ಸ್ಥಿತಿ ಬಂದಾಗ ಶಾಸ್ತ್ರಕಾರ ಅದು ಕಲ್ಪಾಂತರ. ಈಗ ಉದಾಹರಣೆ ಪಾರ್ಥ ಪುರಾಣದಲ್ಲಿ ರಾಮಾಯಣದ ಕಥೆ ಇದೆ. ಅದು ದಸರಾ ನನಗೆ 4 ಜನ ಹೆಂಗಂದಿರಿದ್ರು ಅಂತ ಕಂಡಿತವಾದ 4 ಜನ ಮಕ್ಕಳು 4 ಜನ ಹೆಂಗಂದಿರು ಅದು ಕಲ್ಪಾಂತರ. ಇವಾಗ ಹಾಗಾಗಿ ಇದು ಕಲ್ಪಭೇದ ವ್ಯವಸ್ಥಾ ಮನುಷ್ಯರು ಒಳಹರಿಸಿ ಮಾಡುವುದನ್ನ ಈ ನಾವು ಧ್ಯಾನದ ಕ್ರಮ ಇಟ್ಟುಕೊಟ್ರೆ ಯಾವ ಕೊಡುವ ಅಲ್ಲದೆ ಅನ್ಯೇ ವದಂತಿ ದ್ವಿಕೀರ ಸಮುದ್ರ ಉಠಾನ ಸಂಭವ ದ್ವಿಪೂರ್ವ ಮತದಾರ ರೈತಾನ ತರೈತ ಹೇಮಸ್ಕೃತಾನ ತರೈತ ದೇವ ಕುರುಮಂಡಲದಲ್ಲಿ ಕುರುಮವಿರುತ್ತೆ ನರಸಿಂಹಾವತಾರ ಪೂರ್ವತರೋಹಿಣಿ. ಇನ್ನೊಂದು ಕೇವಲ ಗುರುಮತ ಏನಂದ್ರೆ ಸಮುದ್ರ ಮಠನ ಪೂರ್ವಾವತಾರ ಎರಡು ಬಾರಿ ಆಗಿದೆ ಅಂತ ಶಾಸ್ತ್ರ ಹೇಳ್ತಾರೆ. ಎರಡು ಬಾರಿ ಅಂದ್ರೆ ಒಂದು ಈ ಮನ್ವಂತರದ ಆರಂಭದಲ್ಲಿ, ಇದಕ್ಕಿಂತ ಮೊದಲು ರಾಕ್ಷಸ ಮನ್ವಂತರಕ್ಕಿಂತ ಮೊದಲು 50 ಮನ್ವಂತರ ಇತ್ತಲ್ಲ ಆವಾಗ ಆಗುತ್ತೆ. ಹಾಗಾದ್ರೆ ಹೇಗೆ ಸ್ವಾಯತ್ವ ಮನ್ವಂತರದಲ್ಲಿ ಆ ವಿವಾಹ ಅವುಗಳನ್ನು ಮೊದಲು ಹೇಳಿದ್ರು, ಹಾಗೆ ಪೂರ್ವಾವತಾರ ಮೊದಲಾದದಲ್ಲಿ ಇಟ್ಕೊಂಡು ಮೊದಲು ಹೇಳಿತ್ತು. ಹಾಗಾದ್ರೆ ಸಮಸ್ಯೆ ಹಾಗೆ ಹೇಳಿದ್ರೆ ಮುಂಚೆ ಅವತಾರಕ್ಕೆ ಪೂರ್ವ ಮಧ್ಯದ ನಡೆದ